पद्मश्री प्रशस्ति पुरस्कृत मंजम्मा चौकति केएसआरटीसी गौरव सूचिसलु होगि यडपट्टु माड्कोंडिदे। मंजम्मा चौकति गौरव सूचिसोदक्कागि केएसआरटीसी बस टिकेट मेले माता मंजम्मा चौकति हेसरन्न मुद्रिसिदे। अदरल्लि पद्मश्री प्रशस्ति पुरस्कृत विजयनगर जिले तृतीय लिंगि माता मंजम्मा चौकति सारिगे इलाखेयिंद अंत अर्धमात्र मुद्रिसलागिदे। ಟಿಕೆಟ್ನಲ್ಲಿ ಗೌರವ ಅಥವಾ ಅಭಿನಂದನೆ ಅಂತ ಸೂಚಿಸದೆ ವಾಕ್ಯ ಪೂರ್ಣಗೊಳಿಸದೆ ಅರ್ಧಕ್ಕೆ ಮೊಟಕುಗೊಳಿಸುವ ಮೂಲಕ ಸಾರಿಗೆ ಇಲಾಖೆ ಅಗೌರವ ತೋರಿಸಿದೆ। ಇದೀಗ ಹೊಸಪೇಟೆಯಿಂದ ಸಂಡೂರು ಘಟಕಕ್ಕೆ ಹೋಗಬೇಕಾದರೆ ಪಡೆದಿರುವ ಟಿಕೆಟ್ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ। ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಾತಾ ಶ್ರೀ ಮಂಜಮ್ಮ ಜೋಗತಿ ಅವರಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ। ಸದ್ಯ ರಾಜ್ಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿರುವ ಬಿಟ್ಕಾಯಿನ್ ಬಗ್ಗೆ ನುರಿತ ತಜ್ಞರಿಂದ ಮಾಹಿತಿ ಪಡೆದು ಸೂಕ್ತ ತನಿಖೆ ಮಾಡಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಹೆಚ್.ಡಿ. ಕುಮಾರಸ್ವಾಮಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ। ಬೆಂಗಳೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಅವರು ಬಿಟ್ಕಾಯಿನ್ ವಿಚಾರವನ್ನ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ವಶಕ್ಕೆ ವಹಿಸಲಾಗಿದೆ ಎನ್ನುತ್ತಿದ್ದಾರೆ। ಆದರೆ ನಿಖರ ಮಾಹಿತಿ ಯಾರ ಬಳಿಯೂ ಇಲ್ಲ। ಪ್ರಮುಖ ಆರೋಪಿ ಶ್ರೀಕಿಯನ್ನ 8 ಬಾರಿ ಬಂಧಿಸಿ ತನಿಖೆಗೆ ಒಳಪಡಿಸಲಾಗಿದೆ ಎನ್ನುತ್ತಿದ್ದಾರೆ। ಇಷ್ಟು ವರ್ಷ ಆತನ ಜೀವಕ್ಕೆ ಅಪಾಯ ಇದೆ ಇರಲಿಲ್ವೇ ಅಂತ ಪ್ರಶ್ನಿಸಿದ್ದಾರೆ। ಜೀವ ಬೆದರಿಕೆ ಬಗ್ಗೆ ಕಾಂಗ್ರೆಸ್ಗೆ ಮಾಹಿತಿ ಇರಬೇಕು। ರಕ್ಷಣೆ ಕೊಡೋದು ತಪ್ಪಲ್ಲ, ರಕ್ಷಣೆಯ ಅಗತ್ಯವಿದ್ರೆ ಸರ್ಕಾರಕ್ಕೆ ರಕ್ಷಣೆ ಕೋರಿ ಪತ್ರ ಬರೆಯಲಿ ಎಂದಿದ್ದಾರೆ। ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪುನೀತ ನುಡಿ ನಮನ ಕಾರ್ಯಕ್ರಮ ನಡೆಯಿತು। ಈ ಕಾರ್ಯಕ್ರಮದಲ್ಲಿ ಸಿನಿ ರಂಗದ ಅನೇಕ ದಿಗ್ಗಜರು ಭಾಗವಹಿಸಿದ್ದರು। ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಂಬಂಧ ಪುನೀತ ನುಡಿ ನಮನ ಕಾರ್ಯಕ್ರಮ ನಡೆಯಿತು। ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್, ಕಾಲಿವುಡ್, ಮಾಲಿವುಡ್ನ ಅನೇಕ ತಾರೆಯರು ಸಾಕ್ಷಿಯಾದರು। ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ದಾರೆ। ಬಹಳಷ್ಟು ರಾಜಕಾರಣಿಗಳು ಕುಟುಂಬದವರ ಬಿಟ್ಕಾಯಿನ್ ಅಕೌಂಟ್ ಇದೆ, ಅದರ ಮುಖಾಂತರ ಕೋಟ್ಯಾಂತರ ಹವಾಲಾ ಹಣ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ। ಐಎಎಸ್ ಐಪಿಎಸ್ ಅಧಿಕಾರಿಗಳ ಕುಟುಂಬದವರ ಅಕೌಂಟ್ ಇದೆ ಅಂತ ಹೇಳಿದ್ದಾರೆ। ಹಾಗಾಗಿ ನಾನು ಸಿಎಂ ಬೊಮ್ಮಾಯಿ ಅವರನ್ನ ಮನವಿ ಮಾಡ್ತೀನಿ, ಬಿಟ್ಕಾಯಿನ್ ಅಕೌಂಟ್ ಇದೆ, ಅದರ ಅಕೌಂಟ್ ಬಗ್ಗೆ ಸಿಒಡಿ ತನಿಖೆ ನಡೆಸಿ, ಅದರ ಮುಖಾಂತರ ರಾಜ್ಯದ ಜನತೆಗೆ ಗೊತ್ತಾಗಲಿ ಅವರ ಅಕೌಂಟ್ ಮೂಲಕ ದುಡ್ಡು ಎಷ್ಟು ಹೋಗಿದೆ ಎಂದಿದ್ದಾರೆ।